ಬಲವಂತದ ಮತಾಂತರಕ್ಕೆ ಅಂಕುಶ ಹಾಕುವ ನಿಟ್ಟಿನಲ್ಲಿ ಮಸೂದೆ ಎಂದು ಕರ್ನಾಟಕದ ವಿಧಾನಸಭೆಯಲ್ಲಿ ಮಂಡನೆಯಾಗಿದೆ. ವಿಪಕ್ಷಗಳು ಇದನ್ನು ವಿರೋಧಿಸುವೆ. ಈ ಬಗ್ಗೆ ಹಲವು ಆಯಾಮಗಳಲ್ಲಿ ಇನ್ ಮುಂದೆ ಚರ್ಚೆ ಆಗುತ್ತೆ. ಆದರೆ ಈ ಕುರಿತಾದ ವಿವರವಾದ ಮಾಹಿತಿಯಿಂದ ಕೆಲವನ್ನ ಸೋಸಿ ಈ ಮಸೂದೆಯ 5 ಟೇಕ್ಅವೇಸ್ 5 ಪ್ರಮುಖಾಂಶ ಹೇಳ್ರಪ್ಪ ಅಂತಂದ್ರೆ ಬಹುಶಃ ಇವನ್ನೆಲ್ಲ ಹೇಳ್ಬೋದು. ಪಾಯಿಂಟ್ ನಂಬರ್ 1, ಪಾಸಿಟಿವ್ ಧ್ವನಿ. ಚರ್ಚೆಗೆ ಮತ್ತು ಬಾಯ್ ಮಾತಿನಲ್ಲಿ ಇದು ಮತಾಂತರ ವಿರೋಧಿ ಕಾಯ್ದೆ. ಆದರೆ ಮಸೂದೆ ತರುವಾಗ ಇದನ್ನು ಯಾರ ವಿರೋಧ ಅಲ್ಲ, ಬದಲಿಗೆ ಶೋಷಣೆಗೊಳಗಾಗುವವರ ರಕ್ಷಣೆ ಎಂಬರ್ಥದಲ್ಲಿ ತರಲಾಗಿದೆ. ಹೀಗಾಗಿಯೇ ಮಸೂದೆಯ ಹೆಸರು ಕರ್ನಾಟಕ ಧಾರ್ಮಿಕ ಸಂರಕ್ಷಣಾ ಹಕ್ಕು ಅಧಿನಿಯಮ 2021. ಪಾಯಿಂಟ್ ನಂಬರ್ 2, ಹಾಗಾದ್ರೆ ಇದು ಮತಾಂತರವನ್ನೇ ನಿಷೇಧಿಸುತ್ತಾ? ವ್ಯಕ್ತಿಯೊಬ್ಬ ತನಗೆ ಬೇಕಾದ ಮತವನ್ನ ಅಪ್ಪಿಕೊಳ್ಬಹುದಲ್ಲ, ಹೀಗೆ ಆದ್ರೆ ಇದು ಸಿದ್ದರಾಮಯ್ಯನವರು ಹೇಳೋ ಹಾಗೆ ಸಂವಿಧಾನದ ಆಶಯಕ್ಕೆ ವಿರುದ್ಧ ಆಗುತ್ತಲ್ಲ? ಇದಕ್ಕೆ ಉತ್ತರ ಅನ್ನೋ ತರ ಈ ಅಧಿನಿಯಮ ಸ್ಪಷ್ಟಪಡಿಸುತ್ತೆ. ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕಿನ ಸಂರಕ್ಷಣೆಗಾಗಿ ಮತ್ತು ತಪ್ಪು ನಿರೂಪಣೆ, ಬಲವಂತ, ಅನುಚಿತ ಪ್ರಭಾವ, ಒತ್ತಾಯ, ಆಮಿಷದ ಮೂಲಕ ಅಥವಾ ಯಾವುದೇ ವಂಚನೆಯ ವಿಧಾನಗಳ ಮೂಲಕ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಕಾನೂನು ಬಾಹಿರವಾಗಿ ಮತಾಂತರ ಮಾಡುವುದನ್ನು ನಿಷೇಧಿಸುವುದಕ್ಕಾಗಿ ಈ ಮಸೂದೆ ಅಂತ. ಇಲ್ಲಿ ಆಮಿಷ ಅಂದ್ರೇನು ಅನ್ನೋದಕ್ಕೆ ವಿಧೇಯಕ ಹಲವು ಅಂಶಗಳನ್ನ ಸ್ಪಷ್ಟಪಡಿಸುತ್ತೆ. ಅದರಲ್ಲಿ ಗಿಫ್ಟ್ ಕೊಟ್ಟು ಮತಾಂತರಿಸೋದು, ಉದ್ಯೋಗ ಅಥವಾ ಶಿಕ್ಷಣದ ಸೌಲಭ್ಯದ ಆಸೆ ತೋರಿಸಿ ಮತಾಂತರಿಸೋದು, ಕೇವಲ ಮತಾಂತರದ ಉದ್ದೇಶದಿಂದ ಮದುವೆ ಆಗೋದು, ಹೀಗೆ ಪಟ್ಟಿ ಬೆಳೆಯುತ್ತಾ ಹೋಗುತ್ತೆ. ಪಾಯಿಂಟ್ ನಂಬರ್ 3, ಒಬ್ಬ ವ್ಯಕ್ತಿ ಮತಾಂತರವಾಗಿದ್ದು ಹೇಗೆ ಅಂತ ಯಾವ ಆಧಾರದಲ್ಲಿ ವ್ಯಾಖ್ಯಾನಿಸ್ತೀರಿ? ಬಲವಂತದ ಮತಾಂತರ ಅಂತ ಹೇಗೆ ನಿರ್ಧರಿಸ್ತೀರಿ? ಎಸ್, ಇದರ ಪರಿಶೀಲನೆಗೆ ಈಗಿನ ವಿಧೇಯಕ ಒಂದು ಮಾರ್ಗ ಹಾಕಿಕೊಟ್ಟಿದೆ. ಈವರೆಗೆ ರಾತ್ರೋರಾತ್ರಿ ಮತ ಬದಲಿಸಿಕೊಂಡ ವ್ಯಕ್ತಿ ಯಾಕೆ ಹಾಗಾದ, ಏನಾಯ್ತು ಅನ್ನೋದರ ಚರ್ಚೆಗೆ ವಿಶೇಷ ಅವಕಾಶ ಇರಲಿಲ್ಲ. ಈಗಿನ ಮಸೂದೆ ಕಾಯ್ದೆ ಆಗಿದ್ದೆ ಆದರೆ ಮತಾಂತರದ ಬಗ್ಗೆ ವ್ಯಕ್ತಿ ಮುಂಚಿತವಾಗಿ ಘೋಷಣೆ ಮಾಡಬೇಕಾಗುತ್ತೆ. ಧರ್ಮದ ಮತಾಂತರಕ್ಕೆ ಮೊದಲು ಘೋಷಣೆ ಹಾಗೂ ಮತಾಂತರದ ಕುರಿತು ಪೂರ್ವ ವರದಿ. ತನ್ನ ಧರ್ಮದಿಂದ ಮತಾಂತರಗೊಳ್ಳಲು ಇಚ್ಛಿಸುವ ಯಾರೇ ವ್ಯಕ್ತಿಯು ಕನಿಷ್ಠ 30 ದಿವಸಗಳಿಗೆ ಮುಂಚಿತವಾಗಿ ರಾಜ್ಯದೊಳಗಿನ ತನ್ನ ನಿವಾಸದ ಜಿಲ್ಲೆಯ ಅಥವಾ ಜನ್ಮಸ್ಥಳದ ಜಿಲ್ಲಾ ದಂಡಾಧಿಕಾರಿಗೆ ಅಥವಾ ಈ ಬಗ್ಗೆ ಜಿಲ್ಲಾ ದಂಡಾಧಿಕಾರಿಯವರು ವಿಶೇಷವಾಗಿ ಅಧಿಕಾರ ನೀಡಿದ ಜಿಲ್ಲೆಯ ಅಪರ ದಂಡಾಧಿಕಾರಿಯವರಿಗೆ ನಿಗದಿತ ನಮೂನೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಘೋಷಣೆಯನ್ನು ನೀಡತಕ್ಕದ್ದು. ಇದರಿಂದ ಆ ವ್ಯಕ್ತಿಗೆ ಸಂಬಂಧಪಟ್ಟ ಪಾಲಕರೋ, ಪೋಷಕರೋ, ಹತ್ತಿರದ ಸಂಬಂಧಿಗಳೋ ಆಕ್ಷೇಪಗಳಿದ್ದರೆ ಸಲ್ಲಿಸೋದಕ್ಕೆ ಅನುಕೂಲ ಆಗುತ್ತೆ. ಈ ಮಂಥನದಲ್ಲಿ ವ್ಯಕ್ತಿ ನಿಜಕ್ಕೂ ಮತಾಂತರ ಆಗಿದ್ದು ಯಾವ ಕಾರಣಕ್ಕೆ ಅನ್ನೋದು ಬೆಳಕಿಗೆ ಬರುತ್ತೆ. ಪಾಯಿಂಟ್ ನಂಬರ್ 4, ಬಲವಂತದ ಆಮಿಷದ ಮತಾಂತರ ಅನ್ನೋದು ಪ್ರೂವ್ ಆದ್ರೆ ಏನ್ ಶಿಕ್ಷೆ? ಇದರಲ್ಲಿ ಕಾಯ್ದೆ ಬಾಹಿರ ಸಾಮೂಹಿಕ ಮತಾಂತರಕ್ಕೆ ಮತ್ತೆ ಪುನರಾವರ್ತಿತ ಅಪರಾಧಕ್ಕೆ ಅಂತೆಲ್ಲ ಬೇರೆ ಬೇರೆ ವಿಧದ ಶಿಕ್ಷೆಯ ಅವಕಾಶಗಳಿವೆ. ಆದರೆ ಸಂಕ್ಷಿಪ್ತವಾಗಿ ನೋಡೋದಾದ್ರೆ 3 ವರ್ಷಗಳ ಅವಧಿಯ, ಆದರೆ 5 ವರ್ಷಗಳವರೆಗೆ ವಿಸ್ತರಿಸಬಹುದಾದ ಅವಧಿಯ ಕಾರಾವಾಸದಿಂದ, ಇವೆರಡರಲ್ಲಿ ಯಾವುದಾದ್ರೂ ಒಂದು ಬಗೆಯ ಕಾರಾವಾಸದಿಂದ ದಂಡಿತನಾಗತಕ್ಕದ್ದು ಹಾಗೂ 25,000 ರೂಪಾಯಿಗಳ ಜುಲ್ಮಾನೆವರೆಗೂ ಹೊಣೆಗಾರನಾಗತಕ್ಕದ್ದು ಅಂತ ಒಂದು ಜನರಲ್ ಆಗಿ ಈ ರೂಲ್ಸ್ ಅನ್ನ ಹೇಳುತ್ತೆ. ಆದರೆ ಅಪ್ರಾಪ್ತ ಅಥವಾ ಅಸ್ವಸ್ಥ ಚಿತ್ತ ವ್ಯಕ್ತಿ ಅಥವಾ ಮಹಿಳೆ ಅಥವಾ ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಪಂಗಡಕ್ಕೆ ಸೇರಿದ ವ್ಯಕ್ತಿಯ ಸಂದರ್ಭದಲ್ಲಿ ಕಾಯ್ದೆಗೆ ವಿರೋಧವಾಗಿ ಯಾರು ನಡ್ಕೊಂಡ್ರೆ ಅವರು 3 ವರ್ಷಗಳ ಅವಧಿಯ, ಆದರೆ 10 ವರ್ಷಗಳವರೆಗೆ ವಿಸ್ತರಿಸಬಹುದಾದ ಅವಧಿಯ ಕಾರಾವಾಸದಿಂದ, ಇವೆರಡರಲ್ಲಿ ಯಾವುದಾದರೂ ಒಂದು ಬಗೆಯ ಕಾರಾವಾಸದಿಂದ ದಂಡಿತರಾಗತಕ್ಕದ್ದು ಹಾಗೂ 50,000 ರೂಪಾಯಿಗಳ ಜುಲ್ಮಾನೆಗೂ ಸಹ ಗುರಿಯಾಗತಕ್ಕದ್ದು. ಪಾಯಿಂಟ್ ನಂಬರ್ 5, ಈಗ ಒಂದು ಇಂಟ್ರೆಸ್ಟಿಂಗ್ ಅನ್ಸ್ಬೋದಾದಂತ ಪ್ರಶ್ನೆ. ಈಗ ಶಾಸಕ ಗೂಳಿಹಟ್ಟಿ ಶೇಖರ್ ಅವರ ತಾಯಿ ಮತಾಂತರ ಆಗಿದ್ರು, ಈಗ ಮತ್ತೆ ಹಿಂದೂ ಧರ್ಮಕ್ಕೆ ಬಂದ್ರು, ಹಾಗಾದ್ರೆ ಈ ಹಿಂದೂ ಧರ್ಮಕ್ಕೆ ಬರೋ ಪ್ರಕ್ರಿಯೆ ಅನ್ನೋದಕ್ಕೂ ಈ ಕಾಯ್ದೆ ಅನ್ವಯ ಆಗುತ್ತಾ? ವಿಧೇಯಕದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಮಾತೃ ಧರ್ಮಕ್ಕೆ ಮರಳುವವರಿಗೆ ಅಥವಾ ಅಂತ ಮರಳಿಸುವ ಪ್ರಕ್ರಿಯೆ ಈ ಕಾಯ್ದೆ ವ್ಯಾಪ್ತಿಗೆ ಬರಲ್ಲ.